ಪ್ರಿಯ ಪುಟಾಣಿಗಳೇ, ಇಂದಿನ ತರಗತಿಯಲ್ಲಿ ನಾವು ನಮ್ಮ ಪಠ್ಯಪುಸ್ತಕದ 11ನೇ ಪಾಠವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ. ಈ ಪಾಠವನ್ನು ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ನಾವು ಪಾಠಪೂರ್ವ ಚಟುವಟಿಕೆಯನ್ನು ನೋಡ್ಕೊಂಡು ಬರೋಣ ಮಕ್ಕಳೇ. ಇಲ್ಲಿ ಪಾಠ 11ರ ಪಾಠಪೂರ್ವ ಚಟುವಟಿಕೆ ಕೊಟ್ಟಿದ್ದಾರೆ. ಈ ದಿನಾಂಕಗಳ ವಿಶೇಷವನ್ನು ಓದಿ ತಿಳಿಸಿ. ಇಲ್ಲಿ ಕೊಟ್ಟಿರುವಂತಹ ದಿನಾಂಕಗಳಂದರೆ ಡೇಟ್ ಇರುತ್ತಲ್ಲ, ಇದನ್ನು ನೀವು ಓದಿ ತಿಳ್ಕೊಳ್ಬೇಕು ಅಂತ. ಜನವರಿ 12 ಅಂದರೆ January 12. ಈ ಫೋಟೋದಲ್ಲಿರೋನ ನಿಮಗೆ ಗೊತ್ತಿದೆಯಾ, ನೋಡಿದ್ದೀರಾ? ಕೆಲವರೆಲ್ಲ ಹೇಳ್ತಾ ಇದ್ದೀರಾ ಅಲ್ವಾ, ಯಾರಿವರು? ಸ್ವಾಮಿ ವಿವೇಕಾನಂದ. ಯಾರಿವರು? ಸ್ವಾಮಿ ವಿವೇಕಾನಂದರು. January 12ರಂದು ಏನು ವಿಶೇಷ? ಸ್ವಾಮಿ ವಿವೇಕಾನಂದರು ಹುಟ್ಟಿದಂತಹ ದಿನ. ಜನುಮ ದಿನ ಅಂದರೆ ಹುಟ್ಟಿದಂತಹ ದಿನ. ಬರ್ತ್ಡೇ, ಬರ್ತ್ಡೇ. ನೆಕ್ಸ್ಟ್ January 26. ಏನು ಮಕ್ಕಳೇ? January 26, January 26. ಇಲ್ಲಿ ಏನಿದೆ? ಕರೆಕ್ಟ್, ನಮ್ಮ ಇಂಡಿಯಾ. ಏನಿದು ನಮ್ಮ ಇಂಡಿಯಾ ಮ್ಯಾಪ್ ಇದೆ ಅಲ್ವಾ ಇಲ್ಲಿ, ಏನಕ್ಕೆ ಅದು ತೋರಿಸ್ತಾ ಇದೆ? ಭಾರತದ ಗಣರಾಜ್ಯೋತ್ಸವ. ಏನು ಭಾರತದ ಗಣರಾಜ್ಯೋತ್ಸವ ಅಂದರೆ ಇಂಡಿಯನ್ ರಿಪಬ್ಲಿಕ್ ಡೇ. ರಿಪಬ್ಲಿಕ್ ಡೇ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? January 26 ಅಲ್ವಾ. January 26ರಂದು ನಾವು ಭಾರತದ ಗಣರಾಜ್ಯೋತ್ಸವ ಅಂದರೆ ರಿಪಬ್ಲಿಕ್ ಡೇಯನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಮಕ್ಕಳೇ. ಇಲ್ಲಿ ನೆಕ್ಸ್ಟ್ ಡೇಟ್ ಏನು ಕೊಟ್ಟಿದ್ದಾರೆ? April 14. ಏನು April 14? April 14. ಈ ಚಿತ್ರದಲ್ಲಿರೋರು ಯಾರು? ಅಂಬೇಡ್ಕರ್, ಡಾಕ್ಟರ್ B.R. ಅಂಬೇಡ್ಕರ್. ಇಲ್ಲಿ ಕೊಟ್ಟಿದ್ದಾರಲ್ಲ ಬಾಬಾ ಸಾಹೇಬ ಅಂಬೇಡ್ಕರ್ ಜನ್ಮದಿನ. April 14ಕ್ಕೆ ಏನು ವಿಶೇಷ? ಡಾಕ್ಟರ್ B.R. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನ, ಅವರು ಹುಟ್ಟಿದಂತಹ ದಿನ. ಇಲ್ಲಿ ನೆಕ್ಸ್ಟ್ September 5 ಅಂದರೆ September 5. ಯಾರಿವರು? ಇವರು ಡಾಕ್ಟರ್ S. ರಾಧಾಕೃಷ್ಣನ್. ಯಾರ ಮಕ್ಕಳೇ? ಡಾಕ್ಟರ್ S. ರಾಧಾಕೃಷ್ಣನ್. ಇವರ ಹುಟ್ಟಿದ ದಿನವನ್ನು, ಇವರು ಹುಟ್ಟಿದ ಯಾವಾಗ? September 5. September 5ಗೆ ಇವರು ಹುಟ್ಟುತ್ತಾರೆ. ಇವರು ಹುಟ್ಟಿದ ಆ ದಿನವನ್ನು ನಾವು ನಮ್ಮ ದೇಶಾದ್ಯಂತ ಇಡೀ ಕಂಟ್ರಿಲಿ ನಾವು ಏನು ಸೆಲೆಬ್ರೇಟ್ ಮಾಡ್ತೀವಿ? ಟೀಚರ್ಸ್ ಡೇ. ಏನು ಶಿಕ್ಷಕರ ದಿನಾಚರಣೆ, ಟೀಚರ್ಸ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ. October 2 ಏನು ಕೊಟ್ಟಿದ್ದಾರೆ ಇಲ್ಲಿ? October 2. ಈ ಫೋಟೋದಲ್ಲಿರೋರು ಯಾರು? ಇದು ಎಲ್ಲರಿಗೂ ಕೂಡ ಗೊತ್ತಿದೆ. ಯಾರಿವರು? ಮಹಾತ್ಮ ಗಾಂಧೀಜಿಯವರು. ಅವರು ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನವನ್ನು ನಾವು ಗಾಂಧಿ ಜಯಂತಿಯಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಆಚರಣೆ ಮಾಡ್ತೀವಿ ಅಲ್ವಾ ಗಾಂಧಿ ಜಯಂತಿ. ಅವರು ಯಾವಾಗ ಹುಟ್ಟಿದ್ರು? October 2. ನಂತರ November 1, November 1. ಇಲ್ಲೇನಿದು, ಯಾವ ಮ್ಯಾಪ್ ಕಾಣ್ತಾ ಇದೆ ನಿಮಗೆ? ಯಾವ ಮ್ಯಾಪ್ ಕಾಣ್ತಾ ಇದೆ ಇಲ್ಲಿ? ಕರ್ನಾಟಕ. ಯಾವುದಿದು? ನಮ್ಮ ರಾಜ್ಯ ಕರ್ನಾಟಕ. ಈ November 1ರಂದು ನಾವು ಕನ್ನಡ ರಾಜ್ಯೋತ್ಸವವಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ಅಲ್ವಾ. ನೆಕ್ಸ್ಟ್ November 14. November 14 ನಿಮಗೆಲ್ರಿಗೂ ಕೂಡ ಫೇವ್ರೆಟ್ ಡೇ ಇದು ಅಲ್ವಾ, ನಿಮ್ಮದೇ ದಿನ. ಆ ದಿನ ಏನು ವಿಶೇಷ? November 14ಗೆ ಜವಾಹರಲಾಲ್ ನೆಹರು ಜನ್ಮದಿನ. ಚಾಚಾ ನೆಹರು ಅಂತ ಹೇಳ್ತೀವಲ್ವಾ ಜವಾಹರಲಾಲ್ ನೆಹರುರವರು, ಅವರು ಹುಟ್ಟಿದಂತಹ ದಿನವನ್ನು, ಅವರ ಜನ್ಮದಿನವನ್ನು ನಾವೇನು ಅಂತ ಸೆಲೆಬ್ರೇಟ್ ಮಾಡ್ತೀವಿ? ಮಕ್ಕಳ ದಿನಾಚರಣೆ ಅಂದರೆ ಚಿಲ್ಡ್ರನ್ಸ್ ಡೇ. ನಿಮ್ಮ ದಿನಾಚರಣೆಯನ್ನಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ. ನಂತರ ಇಲ್ಲಿ December 25.
ಇಲ್ಲಿ ಯಾರ ಭಾವಚಿತ್ರ ಕಾಣ್ತಾ ಇದೆ ನಿಮಗೆ? ಯೇಸು ಕ್ರಿಸ್ತ ಅಲ್ವಾ? ಇವರ ಜನ್ಮದಿನವನ್ನು ಕ್ರೈಸ್ತ ಸಮುದಾಯದವರು, ಕ್ರೈಸ್ತ ಕಮ್ಯುನಿಟಿಯವರು ಅವರು ಕ್ರಿಸ್ಮಸ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ? ಅವರ ದೊಡ್ಡ ಹಬ್ಬ ಅದು. ಕ್ರಿಸ್ಮಸ್ ಅವರ ದೊಡ್ಡ ಹಬ್ಬ, ಯೇಸು ಕ್ರಿಸ್ತರ ಜನ್ಮದಿನ. ಡಿಸೆಂಬರ್ 25ಕ್ಕೆ ಯೇಸು ಕ್ರಿಸ್ತರು ಹುಟ್ಟಿದಂತಹ ದಿನವನ್ನು ನಾವು ಕ್ರಿಸ್ಮಸ್ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಾವಿಲ್ಲಿ ಮಕ್ಕಳೇ ಮಹಾನ್ ವ್ಯಕ್ತಿಗಳ ಹುಟ್ಟಿದ ದಿನ ಹಾಗೆ ನಮ್ಮ ದೇಶದ ಪ್ರಮುಖ ದಿನಗಳ ದಿನಾಂಕಗಳನ್ನ ನಾವಿವತ್ತು ಅಭ್ಯಾಸ ಮಾಡಿದ್ವು ಅಲ್ವಾ? ಹಾಗೆಯೇ ಇಂದಿನ ನಮ್ಮ ಪಾಠದಲ್ಲಿ ಜವಾಹರಲಾಲ್ ನೆಹರೂರವರ ಜನ್ಮದಿನದ ಆಚರಣೆಯನ್ನು ಅಲ್ಲಿ ಶಾಲೆಯ ಮಕ್ಕಳು ಯಾವ ರೀತಿ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಪಾಠದ ಮೂಲಕ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಪಾಠ 11, ನೆಹರು ಜನ್ಮದಿನ. ನೆಹರೂರವರು ಹುಟ್ಟಿದ ಅಂದರೆ ಅವರ ಬರ್ತ್ ಡೇ ಜನ್ಮದಿನ. ಪಾಠ 11, ನೆಹರು ಜನ್ಮದಿನ. ನೆಹರೂರವರು ಹುಟ್ಟಿದ ಅಂದರೆ ಅವರ ಬರ್ತ್ ಡೇ ಜನ್ಮದಿನ. ಈ ಪಾಠವನ್ನು ಓದಿ ಹೇಳಿ, ಓದಿಸಿ. ಈ ಪಾಠವನ್ನು ನೀವು ಓದಬೇಕು ಮಕ್ಕಳೇ. ನಿಮ್ಗೆ ಈಗಾಗಲೇ ಸುಲಭ ಆಗುತ್ತೆ, ಯಾಕೆಂದರೆ ನೀವು ಕಾಯಿಂದ ಳವರೆಗೆ ಕಾಗುಣಿತಾಕ್ಷರವನ್ನು ಬರೆದು ಕಲ್ತಿರೋದ್ರಿಂದ, ಅಭ್ಯಾಸ ಮಾಡಿರೋದ್ರಿಂದ ನಿಮಗೆ ಈ ಪಾಠದಲ್ಲಿ ಬರುವಂತಹ ಸರಳ ಪದಗಳನ್ನು ನಿಮಗೆ ಓದಲಿಕ್ಕೆ ಬಹಳ ಸುಲಭ ಆಗುತ್ತೆ ಮಕ್ಕಳೇ. ನಾನೀಗ ಪಾಠವನ್ನು ಓದ್ತೀನಿ, ಗಮನವಿಟ್ಟು ಕೇಳಬೇಕು. ನಂತರ ಪುನಃ ಕೂಡ ನೀವು ಕೂಡ ಈ ಪಾಠವನ್ನು ಚೆನ್ನಾಗಿ ಓದಲಿಕ್ಕೆ ಅಭ್ಯಾಸ ಮಾಡಬೇಕು ಮಕ್ಕಳೇ. ಅದು ಒಂದು ಸರಕಾರಿ ಶಾಲೆ. ಆ ದಿನ ನೆಹರು ಅವರ ಜನ್ಮದಿನದ ಆಚರಣೆ. ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ. ರಹೀಮನು ಹೂವು ತಂದನು, ರಾಜನು ಮಾಲೆ ಮಾಡಿದನು, ನೆಹರು ಅವರ ಪಟವು ಹೂಮಾಲೆಯಿಂದ ಕಂಗೊಳಿಸಿತು, ಶಾಂತಾರಾಮನು ದೇವರ ನಾಮ ಹಾಡಿದನು, ನಾರಾಯಣ ಗುರುಗಳು ದೀಪ ಬೆಳಗಿದರು. ಮಕ್ಕಳೇ, ನೀವು ಈ ರೀತಿಯಾಗಿ ನಿಧಾನವಾಗಿ ಅಕ್ಷರಗಳು ಹಾಗೆಯೇ ಆ ಪದಗಳನ್ನು ಜೋಡಿಸಿ ನೀವು ಓದಬೇಕು ಮಕ್ಕಳೇ. ಇಲ್ಲೇನಿದೆ, ಅದು ಒಂದು ಸರಕಾರಿ ಶಾಲೆ ಅಂದರೆ ಅದೊಂದು ಗೌರ್ಮೆಂಟ್ ಸ್ಕೂಲ್. ಸರಕಾರಿ ಶಾಲೆ ಅಂದರೆ ಒಂದು ಗೌರ್ಮೆಂಟ್ ಸ್ಕೂಲ್. ಅದು ಆ ದಿನ ನೆಹರು ಅವರ ಜನ್ಮದಿನದ ಆಚರಣೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಡಾಟ್, ಇದು ಫುಲ್ ಸ್ಟಾಪ್, ಇದಕ್ಕೆ ಪೂರ್ಣ ವಿರಾಮ ಅಂತ ಹೇಳ್ತೀವಿ. ನಾವು ಓದಬೇಕಾದ್ರೆ ನಾವು ಅಲ್ಲಿ ಸ್ಟಾಪ್ ಮಾಡಬೇಕು, ಬಿಟ್ಟು ನಂತರ ಓದಬೇಕು. ಅದಕ್ಕೆ ಕೊಡುವಂಥ ಇದು ಚಿಹ್ನೆ ಮಕ್ಕಳೇ. ಆ ದಿನ ಅದೊಂದು ಗೌರ್ಮೆಂಟ್ ಸ್ಕೂಲ್, ಅದೊಂದು ದಿನ. ಆ ದಿನ ನೆಹರು ಅವರ ಜನ್ಮದಿನದ ಆಚರಣೆ ಅಂದರೆ ಆ ದಿನ ನೆಹರು ಇದ್ದಾರಲ್ವಾ, ಚಾಚಾ ನೆಹರು, ಅವರ ಜನ್ಮದಿನದ ಆಚರಣೆ. ಅವರು ಹುಟ್ಟಿದ ದಿನದ ಅವರ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇತ್ತು ಆಚರಣೆ. ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ. ಶಾಲೆ ಆ ಸ್ಕೂಲಲ್ಲಿ ಆ ದಿನ, ಇಲ್ಲಿ ಸ್ಕೂಲಲ್ಲಿದ್ದ ಮಕ್ಕಳಿಗೆಲ್ಲ ಆ ದಿನ ತುಂಬ ಖುಷಿ. ಈಗ ನಿಮಗೂ ಕೂಡ ಅಷ್ಟೇ ಅಲ್ವಾ, ಏನಾದರೂ ಫೆಸ್ಟಿವಲ್ ಆಗಿರ್ಬೋದು ಅಥವಾ ಏನಾದರೂ ಫಂಕ್ಷನ್ ಇದ್ದರೆ ನಿಮಗೆಲ್ರಿಗೂ ಕೂಡ ತುಂಬ ಹ್ಯಾಪಿಯಾಗಿರುತ್ತೆ ಅಲ್ವಾ, ತುಂಬ ಖುಷಿಯಾಗಿರುತ್ತೆ, ಸಡಗರ ಸಂಭ್ರಮ ಇರುತ್ತೆ. ಅದೇ ರೀತಿ ಶಾಲೆಯಲ್ಲಿ ಆ ದಿನ ನೆಹರೂರವರ ಜನ್ಮದಿನ ಆಚರಣೆ ನಡೀತಿತ್ತಲ್ವಾ, ಆದ್ದರಿಂದ ಆ ಶಾಲೆಯಲ್ಲಿದ್ದ ಮಕ್ಕಳೆಲ್ರಿಗೂ ಕೂಡ ಸಡಗರವೋ ಸಡಗರ. ರಹೀಮನು ಹೂವು ತಂದನು. ರಹೀಮ ಏನು ಮಾಡ್ತಾನೆ, ಆ ದಿನದ ಆಚರಣೆಗೆ ಸೆಲೆಬ್ರೇಷನ್ಗೋಸ್ಕರ ಅವನು ಹೂವನ್ನು ತರ್ತಾನೆ, ಹೂ ಅಂದರೆ ಫ್ಲವರ್, ಹೂ ತಂದನು. ರಾಜನು ಮಾಲೆ ಮಾಡಿದನು. ರಾಜನು ಆ ತಂದಂತಹ ಹೂವನ್ನು ಮಾಲೆ ಮಾಡ್ತಾನೆ, ಹೂವನ್ನು ಜೋಡಿಸಿ ಕಟ್ತಾನೆ, ಮಾಲೆ ಮಾಡ್ತಾನೆ. ನೆಹರು ಅವರ ಪಟವು ಹೂಮಾಲೆಯಿಂದ ಕಂಗೊಳಿಸಿತು.
ನೆಹರು ಅವರ ಪಟ ಅಂದರೆ ಈ ಫೋಟೋ ಇರುತ್ತಲ್ವಾ, ಈ ಫೋಟೋಕ್ಕೆ ಪಟ ಅಂತ ಹೇಳ್ತೀವಿ. ಫೋಟೋ ಫ್ರೇಮ್ ಇದೆಯಲ್ಲ, ಆ ಪಟವು ಹೂಮಾಲೆ ಇಲ್ಲಿ ಕಾಣ್ತಾ ಇದೆಯಲ್ವಾ, ಹೂಮಾಲೆ, ಹೂಮಾಲೆಯಿಂದ ಕಂಗೊಳಿಸಿತ್ತು. ಅಂದರೆ ತುಂಬ ಚಂದ ಕಾಣ್ತಾ ಇತ್ತು, ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. ಶಾಂತಾರಾಮನು ದೇವರ ನಾಮ ಹಾಡಿದನು. ಶಾಂತಾರಾಮನು ದೇವರ ನಾಮ, ದೇವರ ನಾಮ ಅಂದರೆ ಪ್ರೇಯರ್ ಸಾಂಗ್, ದೇವರ ಪ್ರೇಯರ್ ಸಾಂಗನ್ನು ಅವನು ಹಾಡ್ತಾನೆ. ನಾರಾಯಣ ಗುರುಗಳು ದೀಪ ಬೆಳಗಿದರು. ಇಲ್ಲಿ ಆ ಫಂಕ್ಷನಲ್ಲಿ ಶಾಂತಾರಾಮ ಪ್ರೇಯರ್ ಸಾಂಗ್ ಹೇಳಿದರೆ ನಾರಾಯಣ ಗುರುಗಳು ಅಲ್ಲಿ ದೀಪವನ್ನು, ಜ್ಯೋತಿಯನ್ನು ಅಲ್ಲಿ ಬೆಳಗ್ತಾರೆ. ರೂಪ, ದೀಪ, ಫಾತಿಮಾ, ನಿಸಾರ್ ಹಾಗೂ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣ ಮಾಡಿದರು. ಸಹನ ಕತೆ ಹೇಳಿದಳು. ರಜನಿ ತಾನೇ ಬರೆದ ಕವಿತೆ ಓದಿದಳು. ಇಲ್ಲಿ ರೂಪ ಆದಮೇಲೆ ಕಾಮ ಇದೆ, ಯಾಕೆಂದರೆ ಒಂದೇ ಉಸಿರಿಗೆ ನಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ, ಅದರಿಂದ ಇಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ಓದಲಿಕ್ಕೆ ರೂಪ ಗ್ಯಾಪ್ ಕೊಡಬೇಕು. ದೀಪ, ಫಾತಿಮಾ ದಿನದ ಆಚರಣೆ ಕುರಿತು ಭಾಷಣ ಮಾಡಿದರು. ಇಲ್ಲಿ ರೂಪ, ದೀಪ, ಫಾತಿಮಾ ಹಾಗೆ ನಿಸಾರ್ ಹಾಗೂ ಸೀತಾ ಆ ನೆಹರು ಅವರ ಜನ್ಮ ದಿನದ ಆಚರಣೆ ಕುರಿತು, ಆ ಸೆಲೆಬ್ರೇಷನ್ ಬಗ್ಗೆ, ಅವರ ಬಗ್ಗೆ ಅವರು ಭಾಷಣ ಮಾಡ್ತಾರೆ. ಭಾಷಣ ಅಂದರೆ ಸ್ಪೀಚ್ ಮಾಡ್ತಾರೆ. ಸಹನ ಕಥೆ ಹೇಳಿದಳು. ಸಹನ ಒಂದು ಚೆನ್ನಾಗಿರುವ ಒಂದು ಸ್ಟೋರಿನ ಹೇಳ್ತಾಳೆ. ರಜನಿ ತಾನೇ ಬರೆದ ಕವಿತೆ ಓದಿದಳು. ರಜನಿ ಏನು ಮಾಡ್ತಾಳೆ, ಅವಳೇ ಬರೆದಂಥ ಒಂದು ಪೊಯಮ್, ಒಂದು ಕವಿತೆ ಇದಲ್ವಾ, ಆ ಕವಿತೆನ ಓದ್ತಾಳೆ. ಗುರುಗಳಾದ ನಾರಾಯಣ ಅವರು, ನೆಹರು ಅವರು ಭಾರತದ ಕೀರ್ತಿ ಪುರುಷರು. ಬಡವರ ಬಂಧು, ದೇಶದ ಬೆಳವಣಿಗೆಯ ನೇತಾರರು, ಪುಟಾಣಿಗಳ ಮಮತೆಯ ಚಾಚ. ಅವರಿಗೆ ಗುಲಾಬಿ ಹೂ ಎಂದರೆ ತುಂಬ ಸೊಗಸು ಎಂದು ಪಂಡಿತ್ ಜವಾಹರಲಾಲ್ ನೆಹರು ಅವರ ಗುಣಗಾನ ಮಾಡಿದರು. ಗುರುಗಳಾದ ಅಂದರೆ ಅಲ್ಲಿ ಶಿಕ್ಷಕರಾದ, ಟೀಚರಾದಂತಹ ನಾರಾಯಣ ಅವರು ನೆಹರು ಅವರ ಬಗ್ಗೆ ಅವರು ಭಾಷಣ ಮಾಡ್ತಾರೆ. ಏನು ಮಾಡ್ತಾರೆ ಅವರು, ನೆಹರು ಅವ್ರ ಬಗ್ಗೆ ಹೇಳ್ತಾರೆ, ಅವರು ಭಾರತದ ಕೀರ್ತಿ ಪುರುಷರು, ಅವರು ನಮ್ಮ ಇಂಡಿಯಾದ ಬಹಳ ದೊಡ್ಡ ವ್ಯಕ್ತಿ, ನಮ್ಮ ಇಂಡಿಯಾಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿ ಕೀರ್ತಿ ಪುರುಷರು. ಬಡವರ ಬಂಧು, ಅವ್ರಿಗೆ ಪೋ ಪೀಪಲ್ ಅಂದರೆ ಬಡವರು ಅಂದರೆ ತುಂಬ ಪ್ರೀತಿ, ಅವರು ಬಡವ್ರ ಜೊತೆ ತುಂಬ ಪ್ರೀತಿಯಿಂದ ಇರ್ತಾ ಇದ್ರು. ದೇಶದ ಬೆಳವಣಿಗೆಯ ನೇತಾರರು, ಪುಟಾಣಿಗಳ ಮಮತೆಯ ಚಾಚ. ನಮ್ಮ ಕಂಟ್ರಿ ಡೆವಲಪ್ ಆಗಬೇಕು, ನಮ್ಮ ಕಂಟ್ರಿಯನ್ನು ಇಡೀ ವರ್ಲ್ಡಲ್ಲಿ ಎಲ್ಲರೂ ಕೂಡ ತಿರುಗಿ ನೋಡುವಂತೆ ಆಗಬೇಕು, ನಮ್ಮ ಕಂಟ್ರಿಲಿರೋರು ಎಲ್ಲರೂ ಕೂಡ ಚೆನ್ನಾಗಿ ಬದುಕಬೇಕು, ಎಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನೋದು ಅವರ ಆಸೆಯಾಗಿತ್ತು. ದೇಶದ ಬೆಳವಣಿಗೆಯ ನೇತಾರರು, ಹಾಗೆಯೇ ಪುಟಾಣಿಗಳ ಮಮತೆಯ ಚಾಚ. ಪುಟಾಣಿಗಳಂದರೆ ನೀವು, ಅವ್ರಿಗೆ ಮಕ್ಕಳಂದರೆ ತುಂಬ ಇಷ್ಟ, ಹಾಗೆಯೇ ಮಕ್ಕಳು ಅವರನ್ನು ಪ್ರೀತಿಯಿಂದ ಚಾಚ, ಮಮತೆ ಅಂದರೆ ಪ್ರೀತಿ, ಪ್ರೀತಿಯಿಂದ ಏನು ಕರಿತಾ ಇದ್ರು, ಚಾಚ ಅಂತೇಳಿ ಕರಿತಾ ಇದ್ರು. ಅವರಿಗೆ ಗುಲಾಬಿ ಹೂ ಎಂದರೆ ತುಂಬ ಸೊಗಸು. ಚಾಚ ನೆಹರು ಅವರಿಗೆ ಗುಲಾಬಿ ಅಂದರೆ ರೋಸ್ ಇದೆಲ್ವಾ, ರೋಸ್ ಫ್ಲವರ್, ಹಾಗೆಯೇ ಗುಲಾಬಿ ಹೂ ಅಂದರೆ ಅವರಿಗೆ ತುಂಬ ಇಷ್ಟ. ಸೊಗಸು ಅಂದರೆ ತುಂಬ ಪ್ರೀತಿ, ತುಂಬ ಇಷ್ಟ ಎಂದು ಪಂಡಿತ್ ಜವಾಹರಲಾಲ್ ನೆಹರು ಅವರ ಗುಣಗಾನ ಮಾಡಿದರು. ಹೀಗೆ ನಾರಾಯಣ ಗುರುಗಳು ಪಂಡಿತ್ ಜವಾಹರಲಾಲ್ ನೆಹರೂರವರ ಬಗ್ಗೆ ಗುಣಗಾನ ಮಾಡ್ತಾರೆ, ಅವ್ರ ಬಗ್ಗೆ ಹೊಗಳಿ ಭಾಷಣವನ್ನು, ಸ್ಪೀಚನ್ನು ಮಾಡ್ತಾರೆ. ಪೀಟರ್ ವಂದಿಸಿದನು. ಮಾನಸ ಸಿಹಿ ತಿಂಡಿ ಹಂಚಿದಳು. ಹೀಗೆ ನೆಹರು ಜನ್ಮದಿನದ ಆಚರಣೆ
ಬಲು ಸೊಗಸಾಗಿ ನಡೆಯಿತು. ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ಮರಳಿದರು. ಪೀಟರ್ ವಂದಿಸಿದನು ಅಂದರೆ ಆ ದಿನದ ಆಚರಣೆ ಸೆಲೆಬ್ರೇಷನ್ ಇತ್ತಲ್ವಾ, ಅಲ್ಲಿ ವೋಟ್ ಆಫ್ ಥ್ಯಾಂಕ್ಸ್ ಅಂತೇಳಿ ನಾವು ಮಾಡ್ತೀವಲ್ವಾ, ಅದೇ ರೀತಿ ಆ ದಿನ ಪೀಟರ್ ಏನು ಮಾಡ್ತಾನೆ, ಎಲ್ಲರಿಗೂ ಅಲ್ಲಿ ಬಂದಿದ್ದಂತಹ ಆ ನೆಹರೂರವರ ಆಚರಣೆ ಜನ್ಮದಿನ ಇತ್ತಲ್ವಾ, ಆ ದಿನದ ಆಚರಣೆಗೆ ಬಂದಿದ್ದಂತಹ ಎಲ್ಲರನ್ನು ಕೂಡ ಅವನು ವಂದಿಸ್ತಾನೆ. ಹಾಗೇನೆ ಅಲ್ಲಿದ್ದವರಿಗೆ ಮಾನಸ ಸಿಹಿ ತಿಂಡಿ ಹಂಚಿದಳು, ಸ್ವೀಟನ್ನು ಕೊಡ್ತಾಳೆ. ಹೀಗೆ ನೆಹರು ಜನ್ಮದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು. ಹೀಗೇನೆ ಇದೇ ರೀತಿ ನೆಹರೂರವರ ಜನ್ಮದಿನದ ಆಚರಣೆ ಬಲು ಅಂದರೆ ಬಹಳ ತುಂಬ ಸೊಗಸಾಗಿ ತುಂಬ ಚೆನ್ನಾಗಿ ನಡೆಯಿತು. ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ಮರಳಿದರು. ಯಾರೆಲ್ಲ ಆ ಆಚರಣೆಗೆ ಆ ಫಂಕ್ಷನ್ಗೆ ಬಂದಿರ್ತಾರೋ ಅವರೆಲ್ಲರೂ ಬಹಳ ಖುಷಿಯಿಂದ ಹ್ಯಾಪಿಯಿಂದ ಅವರವರ ಮನೆಗೆ ಮರಳ್ತಾರೆ, ಹಿಂತಿರುಗಿ ಹೋಗ್ತಾರೆ. ಕ್ಲಾಸ್ ಸ್ಟಾರ್ಟ್ ಆದಮೇಲೆ ನಮ್ಮ ಶಾಲೆಯಲ್ಲಿ ಕೂಡ ನಾವು ನೆಹರೂರವರ ಜನ್ಮದಿನದ ಆಚರಣೆಯನ್ನು ಮಾಡೋಣ ಮಕ್ಕಳೇ. ನೀವು ಇದರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅದರಿಂದ ತಿಳ್ಕೊಳ್ಬೋದು. ಮಕ್ಕಳೇ ಈ ಪಾಠವನ್ನು ನೀವು ಚೆನ್ನಾಗಿ ಪದಗಳನ್ನು ಸೇರಿಸಿ ಓದಲಿಕ್ಕೆ ಅಭ್ಯಾಸ ಮಾಡಬೇಕು ಮಕ್ಕಳೇ. ಇದರಿಂದ ನಿಮಗೆ ಈ ಪಾಠದಲ್ಲಿ ಬರುವಂತಹ ಕ್ವಶನ್ ಆನ್ಸರ್ಸ್ ಅಂದರೆ ಪ್ರಶ್ನೆಗಳ ಉತ್ತರವನ್ನು ವಾಕ್ಯ ಸಮೇತ ವಿತ್ ಸೆಂಟೆನ್ಸ್ ಆಗಿ ನಿಮಗೆ ಬರೀಲಿಕ್ಕೆ ಅಭ್ಯಾಸ ಆಗುತ್ತೆ. ಈ ಪಾಠ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಪಾಠದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಮಕ್ಕಳೇ. ಧನ್ಯವಾದಗಳು.